ಈಗೆಲ್ಲ ನಮ್ಮೆಲ್ಲ ಮುಂದೆ ಇರೋ ಒಂದು ಏಕೈಕ ಕಾಯಿಲೆ ಕರೋನಾ. ಕರೋನಾ ಅನ್ನೋದು ಒಂದು ಭಯಭೀತವಾಗುವಂಥ ಭೀಕರ ಕಾಯಿಲೆನಲ್ಲ. ಶೇಕಡ 99% ಜನ ವಾಸಿಯಾಗ್ತಾ ಇದ್ದಾರೆ, ಅದರಲ್ಲಿ ಶೇಕಡ 95% ಜನ ಮನೆಯಲ್ಲೇ ವಾಸಿಯಾಗ್ತಾ ಇದ್ದಾರೆ. ಹಾಗಾಗಿ ಕರೋನಾ ಬಗ್ಗೆ ನಮಗೆ ಅರಿವಿರಬೇಕು, ಭಯ ಇರಬಾರ್ದು. ಅಷ್ಟೇ ಒಂದು ಫಸ್ಟ್ ಮೊದಲನೇ ಸ್ಟೆಪ್, ಕರೋನಾ ಹೋಗಲಾಡಿಸ್ಕೋಬೇಕು ಅಥವಾ ಕರೋನಾ ಬರೆಸ್ಕೋಬಾರ್ದು ಅನ್ನೋದಾದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್. ಸೊ ನಾವು ದೈಹಿಕ ಅಂತರ ಕಾಪಾಡ್ಕೊಳ್ಳೋದು. ದೈಹಿಕ ಅಂತರ ಕಾಪಾಡ್ಕೊಳ್ಳೋದ್ರಿಂದ ನಾವು ಕರೋನಾ ಬರದೇ ಅಂತ ತಡೆಯಬೋದು. ಬಂದ ಮೇಲೆ ರೋಗ ವಾಸಿ ಮಾಡ್ಕೊಳ್ಳೋದು ಎರಡನೇ ಪ್ರಶ್ನೆ, ಫಸ್ಟ್ ಬರದೇ ಅಂತ ತಡೆಯೋದೇ ತುಂಬ ಇಂಪಾರ್ಟೆಂಟು. ಮಾಸ್ಕಿಂಗ್, ಸೊ ಮಾಸ್ಕನ್ನು ಮುಖಗವಸನ್ನು ಹೆಚ್ಚು ಕರೆಕ್ಟಾಗಿ ಮೂಗಿನ ಮೇಲೆ ಸರಿಯಾಗಿ ಹಾಕಿಕೊಳ್ಳೋದು. ಮಾಸ್ಕನ್ನು ಇಷ್ಟ ಹಾಕ್ಕೊಳ್ಳೋದು, ಅರ್ಧ ಹಾಕ್ಕೊಳ್ಳೋದು ಇವೆಲ್ಲ ತಪ್ಪು. ಎಷ್ಟೋ ಜನ ಮಾಸ್ಕ್ ಮನೆಯಿಂದ ಹಾಕ್ಕೊಂಡು ಹೊರಡ್ತಾರೆ, ಆದರೆ ಮಾಸ್ಕ್ ಸರಿಯಾಗಿ ಹಾಕ್ಕೊಳ್ಳೋದು. ಸೊ ಮೂಗಿನ ಮೇಲೆ ಸರಿಯಾಗಿ ಕವರಾಗಿ ಮಾಸ್ಕ್ ಹಾಕ್ಕೊಳ್ಳೋದು ಶೇಕಡ 99.99%ರಷ್ಟು ಕರೋನಾ ಬರುವಿಕೆಯನ್ನು ತಡೆಯಬಹುದು. ಮೂರನೆಯದು ರೋಗಲಕ್ಷಣ. ರೋಗಲಕ್ಷಣ ಆದ ಜ್ವರ, ಕೆಮ್ಮು, ಮೈಕೈ ನೋವು, ಸುಸ್ತು, ಅತಿಸಾರ ಭೇದಿ ಅಥವಾ ಯಾವುದಾದ್ರು ಭೇದಿ ಈ ಥರ ಏನೇ ಕಂಡು ಬಂದರೆ ಫಸ್ಟು ಪರೀಕ್ಷೆ ಮಾಡ್ಕೋಬೇಕು. ಹತ್ತಿರದ ಸರ್ಕಾರಿ ಸೆಂಟರು ಅಥವಾ ತಮ್ಮ ಖಾಸಗಿ ಸೆಂಟ್ರು ಎಲ್ಲಾದರೂ ಆಗಲಿ ನಿಯರೆಸ್ಟ್ ಹತ್ತಿರದ ಆಸ್ಪತ್ರೆಯಲ್ಲಿ RT-PCR ಪರೀಕ್ಷೆ ಮಾಡಿಸ್ಕೊಂಡ್ರೆ ಅತಿ ಬೇಗ ನಾವು ಡಯಾಗ್ನೋಸ್ ಮಾಡಿದ್ರೆ ಅರ್ಲಿ ಡಯಾಗ್ನೋಸಿಸ್ ಆ್ಯಂಡ್ ಪ್ರಾಂಪ್ಟ್ ಟ್ರೀಟ್ಮೆಂಟ್, ಪ್ರಾಂಪ್ಟ್ ರಿಕವರಿ, ಬೇಗ ರಿಕವರಿಯಾಗಿ ಮನೆಗೆ ಬರ್ಬೋದು. ನಾಲ್ಕನೇದು ಹೋಮ್ ಐಸೋಲೇಷನ್. ಶೇಕಡ 95-99% ಜನ 60 ವರ್ಷಕ್ಕಿಂತ ಕಡಿಮೆ ಇರೋರು ಬೇರೆ ದೈಹಿಕ ಕಾಯಿಲೆ ಶುಗರ್ BP ಅಂತ ಅನ್ಕಂಟ್ರೋಲ್ ಶುಗರ್ ಅನ್ಕಂಟ್ರೋಲ್ BP ಇಲ್ಲದೆ ಇರೋರು, ಹಾರ್ಟ್ ಪೇಷೆಂಟ್ ಇಲ್ಲದೆ ಇರೋರು, ಕ್ಯಾನ್ಸರ್ ರೋಗಿ ಅಲ್ಲದೆ ಇರೋರು, ಆ ಥರ ಬೇರೆ ದೈಹಿಕ ನ್ಯೂನತೆಗಳು ಕಾಯಿಲೆಗಳು ಇಲ್ಲದೆ ಇರೋರಾದರೆ ಶೇಕಡ 95% ಅವ್ರ ಕುಟುಂಬ ವೈದ್ಯರಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಪರೀಕ್ಷೆ ಮಾಡ್ಕೊಂಡು ಇರ್ಬೋದು. ದಿನವಹಿ ಅತಿಸಾರ ಆಕ್ಸಿಜನ್ ಸ್ಯಾಚುರೇಷನ್ ಚೆಕ್ ಮಾಡಿಕೊಂಡು 95 ಮೇಲಿದ್ದರೆ ಟೆಂಪರೇಚರ್ ಚೆಕ್ ಮಾಡಿಕೊಂಡು ನಿಯಮಿತವಾಗಿ ವಿಟಮಿನ್ ಸಿ, ಜಿಂಕ್ ಮತ್ತು ಬಿ ಕಾಂಪ್ಲೆಕ್ಸ್ ಮಾತ್ರೆಗಳು ಮತ್ತು ಕೊರೋನಾ ಸಂಬಂಧಪಟ್ಟಂಗೆ ಡಾಕ್ಸಿಸೈಕ್ಲಿನ್, ಐವರ್ಮೆಕ್ಟಿನ್ ಮುಂತಾದ ಮಾತ್ರೆಗಳನ್ನ ಪರೀಕ್ಷೆ ಮಾಡಿಕೊಂಡು ಮತ್ತು ತಮ್ಮ ಹತ್ತಿರದ ಪರಿಚಯ ಇರೋ ಲ್ಯಾಬ್ಗಳಲ್ಲಿ ಕೆಲವು CRP, D-dimer ಅಂತ ಇನ್ಫೆಕ್ಷನ್ ಮಾರ್ಕರ್ಸ್ ಅಂತೀವಿ, ಸೋಂಕಿನ ಮಾರ್ಕರ್ಸ್ ಪರೀಕ್ಷೆ ಮಾಡಿಸ್ಕೊಂಡು ಮನೆಗೆ ಬಂದು ಪರೀಕ್ಷೆ ಮಾಡ್ತಾರೆ ಲ್ಯಾಬ್ ಅವರೀಗ ಮಾಡಿಸ್ಕೊಂಡು ತಾವು ತಮ್ಮ ಸರ್ಕಾರಿ ವೈದ್ಯ ಅಥವಾ ಕುಟುಂಬ ವೈದ್ಯರಲ್ಲಿ ನಿಯಮಿತವಾಗಿ ಡೈಲಿ ಅಪ್ಡೇಟ್ ಮಾಡಿಕೊಂಡು ಫೋನಿನ ಮುಖಾಂತರ ವಾಟ್ಸಪ್ ಮುಖಾಂತರ ಅಪ್ಡೇಟ್ ಮಾಡಿಕೊಂಡು ನೀವು ಮನೆಯಲ್ಲೇ ಇರಬಹುದು. ಧೈರ್ಯ, ಸ್ಥೈರ್ಯ, ಮಾನಸಿಕ ಸ್ಥೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಈ ರೋಗವನ್ನು ಗೆಲ್ಲಬಹುದು. ಶೇಕಡ 5% ಜನ ಮಾತ್ರ ಹಾಸ್ಪಿಟಲೈಸೇಷನ್ ಬೇಕು. ಎಲ್ಲರೂ ನಾನು ಬೇಕು ಹಾಸ್ಪಿಟ್ಲು ನಾನು ಬೇಕು ಮುನ್ನುಗ್ಗೋದ್ರಿಂದ ನಿಜವಾಗಿ ಹಾಸ್ಪಿಟ್ಲು ಬೇಕಾದಂಥ ತೀವ್ರತರವಾದ ಕಾಯಿಲೆ ರೋಗಿಗಳಿಗೆ ಬೆಡ್ ಸಿಗ್ತಾ ಇಲ್ಲ. ಸಣ್ಣ ಪುಟ್ಟ ವಯಸ್ಸಿನವರು ಏನೂ ಕಾಯಿಲೆ ಇಲ್ಲದೆ ಇರೋರು ಕರೋನಾ ಬಂದ ತಕ್ಷಣ ಇನ್ಶೂರೆನ್ಸ್ ಇದೆ ನನಗೆ ಹಾಸ್ಪಿಟಲೈಸ್ ಆಗ್ತೀನಿ ಅಂತ ಇನ್ಫ್ಲೂಯೆನ್ಸ್ ಮಾಡಿ ನುಗ್ಗೋದ್ರಿಂದ ನಿಜವಾಗಿ ಅರ್ಹ ಸೀರಿಯಸ್ ಕ್ರಿಟಿಕಲಿ ಇಲ್ ಪೇಷೆಂಟ್ಸ್ಗೆ ಬೆಡ್ ಸಿಗ್ತಾ ಇಲ್ಲ. ಹಾಗಾಗಿ ತಾವು ಮುನ್ನೆಚ್ಚರಿಕೆ ವಹಿಸಿ. ನಾಲ್ಕನೇದು ಸಾವಿನ ಬಗ್ಗೆ ಇರೋ ಭಯ. ಎಸ್, ಇತ್ತೀಚೆಗೆ ಆಗ್ತಿರೋ ಎಷ್ಟೊಂದು ಸಾವು ನೋವುಗಳು ನಾವೇನು ನೋಡಿದ್ದೀವಿ ಇವೆಲ್ಲ ಅದರಲ್ಲಿ 99% ಆಸ್ಪತ್ರೆಗೆ ತಲುಪುವ ಸಮಯ. ದ ಡಿಸಿಷನ್ ಟೇಕನ್ ಟು ರೀಚ್ ಹಾಸ್ಪಿಟಲ್, ಯಾವಾಗ ಎಷ್ಟು ಜನ ಲೇಟಾಗಿ ತಲುಪ್ತಾರೋ ಅಷ್ಟು ಬೇಗ ಸಾಯ್ತಾ ಇದ್ದಾರೆ. ಸೊ ಜ್ವರದ ಲಕ್ಷಣ, ಕೊರೋನಾ ಲಕ್ಷಣ ಏನೇ ಬಂದರೆ ಬೇಗ ಪರೀಕ್ಷೆ ಮಾಡಿಸ್ಕೊಂಡು ಉಸಿರಾಟ ತೊಂದರೆ ಇದ್ದರೆ ಅತಿ ಬೇಗನೆ ನಿಯರೆಸ್ಟ್ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ತೆಗೆದುಕೊಳ್ಬೇಕು. ಆಕ್ಸಿಜನ್ ಸಪೋರ್ಟ್ ಆಗಲಿ, ಸ್ಟೀರಾಯ್ಡ್ ಇಂಜೆಕ್ಷನ್ ಆಗಲಿ ನಿಮ್ಮ ಡಾಕ್ಟ್ರಲ್ಲಿ. ನೀವು ತುಂಬ ರೋಗ ಉಲ್ಬಣ ಆಗೋ ತನಕ ಇದ್ದು ಸೀರಿಯಸ್ ಆಗಿ 7-ರಿಂದ 8 ದಿನ ಜ್ವರ ಬರ್ತಾಯಿದ್ರು ಟೆಸ್ಟ್ ಮಾಡಿಸ್ಕೊಳ್ಳದೆ, ಉಸಿರಾಟ ತೊಂದರೆ ಟೆಸ್ಟ್ ಮಾಡಿಸ್ಕೊಳ್ಳದೆ ಬರೋದ್ರಿಂದ ಸಾವು ನೋವು ಹೆಚ್ಚಾಗ್ತಿದೆ ಹೊರತು ಕೊರೋನಾ ಪರ್ಸೆ ಇಂದಲ್ಲ. ಕೊರೋನಾ ತೀವ್ರತೆ ಹಬ್ಬುವ ಮೊದಲೇ ಆಸ್ಪತ್ರೆ ತಲುಪಿ ನಿಮ್ಮ ಜೀವ ರಕ್ಷಿಸ್ಕೊಳ್ಳಿ. ನಾನಾದರೂ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.